ಹಾಗಾದ್ರೆ ನೋಡೇ ಬಿಡೋಣ ಯಾರಿಗೆ ಹೆಬ್ಬಾಳದ ಕಿರೀಟ ಅನ್ನೋದನ್ನ. ಹೆಬ್ಬಾಳ ಕ್ಷೇತ್ರದಿಂದ ಬಹಳಷ್ಟು ಕರೆಗಳು ಬಂದಿವೆ. ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಇವತ್ತು ಕೂಡ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತಿನ ಎರಡನೇ ಕ್ಷೇತ್ರ ಮಧ್ಯಾಹ್ನ ಹೆಬ್ಬಾಳ ಅಸೆಂಬ್ಲಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಈ ಕ್ಷೇತ್ರದ ಮತದಾನ ಮುಕ್ತಾಯ ಆಗಿದೆ. ಆಸ್ ಯೂಶುವಲ್ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬಂದಿದೆ. ಬೆಂಗಳೂರು ಜಿಲ್ಲೆಯ 28 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಹೆಬ್ಬಾಳ ಕೂಡ ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನೆಕ್ ಟು ನೆಕ್ ಫೈಟ್ ಅಲ್ಲಿ ಇದೆ. ಹಾಗಾದ್ರೆ ಯಾವ ಪಕ್ಷಕ್ಕೆ ಮತದಾರ ಒಲವು ತೋರಿಸಿದಾನೆ, ಯಾರಿಗೆ ಇಲ್ಲಿ ಜಯ ಲಭಿಸುತ್ತೆ ಅನ್ನೋದನ್ನ ನಿಮ್ಮ ಮುಂದಿಡ್ತಾ ಇದ್ದೀನಿ. ಹೆಬ್ಬಾಳ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 10,164, 9,292 ಪುರುಷರು, 872 ಮಹಿಳೆಯರು ಕರೆ ಮಾಡಿದ್ರೆ ಇದರಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ 64 ಮತಗಳು ಮಾತ್ರ ದಾಖಲಾಗಿದೆ. ಬಿಜೆಪಿ ಪರವಾಗಿ ಮತ ಚಲಾಯಿಸಿದವರ ಸಂಖ್ಯೆ 4,574, 4,098 ಪುರುಷರು, 476 ಮಹಿಳಾ ಮತದಾರರು ಬಿಜೆಪಿ ಪರವಾಗಿ ಒಲವನ್ನು ತೋರಿಸಿದ್ರೆ ಜೆಡಿಎಸ್ ಪಕ್ಷ ಇಲ್ಲಿ ಕೇವಲ 654 ಮತಗಳನ್ನು ಮಾತ್ರ ಪಡೆದುಕೊಂಡಿದೆ. 654 ಪುರುಷರೇ, ಮಹಿಳೆಯರು ಈ ಕಡೆ ಜೆಡಿಎಸ್ ಪರವಾಗಿ ಮತವನ್ನೇ ದಾಖಲಿಸಿಲ್ಲ ನಮ್ಮ ಸಮೀಕ್ಷೆಯಲ್ಲಿ. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 4,872 ನೆಕ್ ಟು ನೆಕ್ ಅಂತ ಹೇಳಿದ್ವಿ, ನಮ್ಮ ರಿಸಲ್ಟ್ ಕೂಡ ಬಹುತೇಕ ಅದೇ ರೀತಿಯಲ್ಲಿದೆ. ಹೆಬ್ಬಾಳ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ನೇರ ಪೈಪೋಟಿಯಲ್ಲಿದೆ. ಇಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ 1% ಮತ ದಾಖಲಾಗಿದೆ. ಬಿಜೆಪಿ ಪರವಾಗಿ 45% ಮತಗಳ ಚಲಾವಣೆಯಾಗಿದ್ರೆ ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ 3% ಮುನ್ನಡೆ ಇದೆ, ಅಂದ್ರೆ 48%. 48% ಮತದಾರರು ಕಾಂಗ್ರೆಸ್ ಕಡೆಗೆ ತಮ್ಮ ಮನಸ್ಸನ್ನು ತೋರಿಸಿದ್ರೆ ಜೆಡಿಎಸ್ ಪರವಾಗಿ 6% ಮತಗಳು ದಾಖಲಾಗಿದೆ. ಸೊ ಬಿಜೆಪಿ ವಿರುದ್ಧ 298 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ. ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದು ಬರೋ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ, ನಮ್ಮ ಪವರ್ ಟಿವಿಯ ಈ ಸಮೀಕ್ಷೆಯಲ್ಲಿ ಗೋಚರ ಆಗ್ತದೆ. ಕಾಂಗ್ರೆಸ್ಗೆ ಅಲ್ಪ ಮುನ್ನಡೆ 298, ಹೆಚ್ಚು ಕಡಿಮೆ 300 ಓಟಲ್ಲಿ ಕಾಂಗ್ರೆಸ್ ಲೀಡ್ ಅಲ್ಲಿದೆ. ಸೊ ಮತ್ತೊಮ್ಮೆ ಭೈರತಿ ಸುರೇಶ್ ಪರವಾಗಿ ಇಲ್ಲಿ ಒಲವಿದೆ. ತೀವ್ರ ಪೈಪೋಟಿ ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕಿದೆ. ಬಿಜೆಪಿ ಪರವಾಗಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಹಳಷ್ಟು ಹವಾ ಸೃಷ್ಟಿ ಮಾಡಿದ್ದಾರೆ. ಯುವ ಪಡೆಯ ಮೂಲಕ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಜಗದೀಶ್ ಸಂಘಟನೆಯಲ್ಲಿ ತೊಡಕೊಂಡಿದ್ರು. ಬಹುತೇಕ ಮತಗಳು ಬಿಜೆಪಿಗೆ ಬಂದಿರೋದ್ರಲ್ಲಿ ಅದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರಿಗೆ ಬಂದಿರುವಂಥದ್ದು. ಅವ್ರ ಹೆಸರು ಹೇಳಿ ಜನ ಓಟ್ ಹಾಕ್ತಾ ಇದ್ದಾರೆ. ಬಿಜೆಪಿಯ 4,500 ಓಟ್ಗಳಲ್ಲಿ ಬಹುತೇಕ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಬಿದ್ದಿದೆ. ಆದರೆ ಇಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಂಡುಕೊಂಡಿದೆ. ಪವರ್ ಟಿವಿಯ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ನೇರ ಪೈಪೋಟಿ ಇದೆ. ಬಿಜೆಪಿ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿದ್ರೆ ಈ ಕ್ಷೇತ್ರವನ್ನು ಮತ್ತೆ ತಮ್ಮ ಪರವಾಗಿ ಪಡೆದುಕೊಳ್ಳುವ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಗೋಚರ ಆಗ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ಈ ಕ್ಷಣಕ್ಕೆ ಇಲೆಕ್ಷನ್ ನಡೆದ್ರೆ ಇದು ಕಾಂಗ್ರೆಸ್ಗೆ ಸುಲಭ ತುತ್ತು. ಸೊ ಬಿಜೆಪಿ ಟಿಕೆಟ್ಗಾಗಿ ಬಹಳಷ್ಟು ಪೈಪೋಟಿ ಇದೆ. ಕಟ್ಟಾ ಕುಟುಂಬದಲ್ಲಿ ತಂದೆ ಅಥವಾ ಪುತ್ರನಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಬರೋ ಸಾಧ್ಯತೆ ಇದೆ. ಸೊ ಬಿಜೆಪಿಯಲ್ಲೊಂದು ಸಣ್ಣ ಆ ಟಿಕೆಟ್ ವಿಚಾರದಲ್ಲಿರೋ ಗೊಂದಲ ಬಿಟ್ಟರೆ ಬಹಳ ಸಂಘಟನೆಯಲ್ಲಿ ಅದ್ಭುತವಾಗಿದೆ. ನೀವು ಸ್ಟ್ರೈಕ್ ರೇಟ್ ಗಮನಿಸ್ತಾ ಇದ್ದೀರಿ, 45-48, ಕೇವಲ 3% ಡಿಫ್ರೆನ್ಸ್ ಇರೋದು, 300 ಮತಗಳ ಡಿಫ್ರೆನ್ಸ್ ಇರೋದು. ಜೆ ಡಿ ಎಸ್ ಬಹಳ ಬಹಳ ಹಿಂದಿದೆ, ಇತರೆ ಅಭ್ಯರ್ಥಿಗಳಲ್ಲಿ ಬಹಳಷ್ಟು ಮತಗಳನ್ನು ಪಡೆದುಕೊಂಡಿಲ್ಲ. ಸೊ ಇದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶವನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಕಾಂಗ್ರೆಸ್ ಇಲ್ಲಿ ಜಯಗಳಿಸುವ ಸಾಧ್ಯತೆಗಳಿದೆ.